ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಕಮಿಷನರ್ ನಟೇಶ್ ಮತ್ತು ನಾಪತ್ತೆಯಾಗಿರುವಂತಹ ಅಧಿಕಾರಿ ದಿನೇಶ್ ಕುಮಾರ್ ಇದೀಗ ಮೂಡ ಹಗರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡೋ ಸೂಚನೆ ಸಿಕ್ತಿದೆ ಇಡೀ ಇಲ್ಲಿ ತನಕ ಈ ಪ್ರಕರಣದಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿರಲಿಲ್ಲ ಆದರೆ ಮಾಜಿ ಆಯುಕ್ತ ನಟೇಶ್ ಈಗ ಬಂಧನಕ್ಕೊಳಗಾಗಿರುವಂಥ ಮೊದಲ ವ್ಯಕ್ತಿ ಇಡಿ ತನ್ನ ವಶಕ್ಕೆ ಪಡೆಯೋದು ಅಂದರೆ ಅದರ ಅರ್ಥ ಅರೆಸ್ಟ್ ಅಂತಾನೆ ಇವರ ಬೆನ್ನಲ್ಲೇ ಈಗ ತಲೆಮರೆಸ್ಕೊಂಡಿರುವಂಥ ದಿನೇಶ್ ಕುಮಾರ್ ಕೂಡ ಅರೆಸ್ಟ್ ಆಗೋದು ಬಹುತೇಕ ಖಚಿತ ದಿನೇಶ್ ಕುಮಾರ್ ಅವರ ಮನೆಗೋಡೆಗೆ ಸಮನ್ಸ್ ಅಂಟಿಸಿ ಹೋಗಿದ್ದಾರೆ ಇಡಿ ಆಫೀಸರ್ಸ್ ಸರ್ಚ್ ಆಪರೇಷನ್ ಕೂಡ ನಡೀತಾ ಇದೆ ಸೊ ಇಲ್ಲಿಂದ ಮುಂದೆ ಮುಡಾಕಣ ರಣರೋಚಕ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ ವೀಕ್ಷಕರೇ ನಟೇಶ್ ಅವರ ಮಲ್ಲೇಶ್ವರಂ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಬರೋಬ್ಬರಿ ಮೂವತ್ತ್ಮೂರು ಗಂಟೆಗಳ ಕಾಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ನಟೇಶ್ ಮನೆಯಲ್ಲಿ ಯಾಕೆ ಕಾರ್ಯಾಚರಣೆ ಅಂತ ನಿಮಗೆ ಕುತೂಹಲ ಇರಬಹುದು ಇದೇ ನಟೇಶ್ ಅವಧಿಯಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ ಅಲಾಟ್ ಆಗಿರೋದು ಈ ವಿಚಾರ ಈಗಾಗಲೇ ದಾಖಲೆಗಳಿಂದನೇ ಗೊತ್ತಾಗಿದೆ ಆದರೆ ನಟೇಶ್ ಮಾತ್ರ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರನೇ ಕೊಡ್ತಾ ಇಲ್ಲ ನಕಾರಾತ್ಮಕ ತಂತ್ರ ಇಟ್ಕೊಂಡು ಆಡ್ತಾ ಇದ್ದಾರೆ ಪಾರ್ವತಿ ಅವರಿಗೆ ನಿಯಮ ಮುರಿದು ಹದಿನಾಲ್ಕು ಸೈಟ್ ಕೊಟ್ಟಿರೋದಕ್ಕೆ ಸಿದ್ದರಾಮಯ್ಯ ಅವರ ಪ್ರಭಾವ ಮತ್ತು ಹಸ್ತಕ್ಷೇಪನೆ ಕಾರಣ ಅಂತ ನಟೇಶ್ ಬಾಯ್ಬಿಟ್ರೆ ಈ ಪ್ರಕರಣಕ್ಕೆ ಭರ್ಜರಿ ತಿರು ಸಿಕ್ಬಿಡತ್ತೆ ಇಡೀ ತನಿಖೆ ಆಗ ಸಿದ್ದರಾಮಯ್ಯ ಸುತ್ತನೇ ಸುತ್ತಕೊಳ್ಳುತ್ತೆ ನಟೇಶ್ ಅವರನ್ನ ಇಡೀ ವಶಕ್ಕೆ ತಗೊಂಡಿರೋದು ಇದೇ ಕಾರಣಕ್ಕೆ ಸತ್ಯವನ್ನ ಬಾಯ್ ಬಿಡಿಸೋದಕ್ಕೆ ಹದಿನಾಲ್ಕು ಸೈಟ್ಗಳ ಜಾಡು ಬೆನ್ನತ್ತಿ ಬಂದಂತ ಈಡಿಗೆ ಈಗ ಮುಡಾದ ನಿಜವಾದ ಆಳ ಆಗಲ ಅರ್ಥ ಆಗ್ತಾ ಇದೆ ಸುಮಾರು ಒಂಬೈನೂರು ಮೂಡಾ ಸೈಟ್ಗಳನ್ನು ನಟೇಶ್ ಅವರು ಪ್ರಭಾವಿತರಿಗೆ ನಿಯಮವನ್ನು ಬೆಂಟ್ ಮಾಡಿ ಹಂಚಿಕೆ ಮಾಡಿದ್ದಾರೆ ಪ್ರತಿಯಾಗಿ ಲಂಚ ಕೂಡ ಪಡೆದಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಕೊಟ್ಟಿರೋದ್ರ ಹಿಂದೆ ಕೂಡ ಈ ಕಿಕ್ ಬ್ಯಾಕ್ ಆಗಿದೆ ಅಂತ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಕಂಪ್ಲೇಂಟ್ ಮಾಡಿರೋದ್ರಿಂದ ಇಡೀ ಇದನ್ನು ಕೂಡ ತನಿಖೆ ಮಾಡುತ್ತೆ ಎಲ್ಲದಕ್ಕಿಂತ ಆಶ್ಚರ್ಯ ಆಗೋದೇನಂದರೆ ಕೇವಲ ಹತ್ತು ವರ್ಷದ ಹಿಂದೆ ಸಾಮಾನ್ಯ ಗಾರೆ ಕೆಲಸಗಾರ ಆಗಿದಂಥ ಜಯರಾಮ್ ಈಗ ಹತ್ತಾರು ಕೋಟಿ ಗಳಿಸಿರುವಂಥ ಕೋಟ್ಯಾಧೀಶ ಹಾಗೆ ದೊಡ್ಡ ಬಿಲ್ಡರ್ ಆಗಿರೋದು ನಟೇಶ್ ಮತ್ತು ದಿನೇಶ್ ಕುಮಾರ್ ಅವರ ಆಪ್ತ ಅಂತ ಗುರುತಿಸ್ಕೊಂಡಿರೋ ಈ ಜಯರಾಮ್ ಮೂಡಾ ಸೈಟ್ಗಳಲ್ಲೂ ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಅಕ್ರಮವಾಗಿ ಹಣ ಮಾಡ್ಕೊಂಡಿರೋ ಆರೋಪ ಇದೆ ಮುಡಹಾಗಣದಲ್ಲಿ ಜಯರಾಮನ ಎಂಎಂಜಿ ಕನ್ಸ್ಟ್ರಕ್ಷನ್ ಪಾತ್ರ ತುಂಬಾ ದೊಡ್ಡದಿದೆ ಅನ್ನೋ ಅನುಮಾನ ಬಂದಿರೋದ್ರಿಂದ ಅವನ ಮೇಲೆ ಕೂಡ ಇಡಿ ದಾಳಿ ಮಾಡಿದೆ ಈಗ ನಟೇಶ್ ಜಯರಾಮ್ ರಾಕೇಶ್ ಪಾಪಣ್ಣ ದಿನೇಶ್ ಕುಮಾರ್ ಯಾರೇ ಸತ್ಯ ಬಾಯ್ ಕೂಡ ಅದು ಸಿದ್ದರಾಮಯ್ಯವರನ್ನ ನೇರವಾಗಿ ಜೈಲಿಗೆ ಕಳಿಸೋ ಸಾಧ್ಯತೆ ಇದೆ ದಿನೇಶ್ ಕುಮಾರ್ ಈ ಕ್ಷಣದ ತನಕ ಪೊಲೀಸ್ ಮತ್ತು ಇಡಿ ಕೈಗೆ ಸಿಗ್ಲಿಲ್ಲ ಸರೆಂಡರ್ ಕೂಡ ಆಗಲಿಲ್ಲ ಕಾಂಗ್ರೆಸ್ ನಾಯಕ ಮತ್ತು ಸಿದ್ದರಾಮಯ್ಯನ ಪರಮ ಆಪ್ತ ರಾಕೇಶ್ ಪಾಪಣ್ಣ ಅವರನ್ನ ಎರಡು ದಿನಗಳಿಂದ ಇಡಿ ವಶದಲ್ಲಿ ಇಟ್ಕೊಂಡಿದೆ ಸತ್ಯ ಬಾಯ್ ಬಿಡಿಸೋ ಪ್ರಯತ್ನ ಮಾಡ್ತಾ ಇದೆ ಆದರೆ ರಾಕೇಶ್ ಪಾಪಣ್ಣ ಕೂಡ ಬಾಯ್ ಬಿಡ್ತಾನೆ ಇಲ್ಲ ಇಡಿಗೆ ಮಾತಿಗಿಂತ ದಾಖಲೆ ಮುಖ್ಯ ಸೊ ನಟೇಶ್ ಮನೆಯಿಂದ ಮತ್ತು ರಾಕೇಶ್ ಪಾಪಣ್ಣ ಮನೆಯಿಂದ ಮಹತ್ವದ ದಾಖಲೆಗಳನ್ನು ವಶಪಡಿಸ್ಕೊಂಡಿದೆ ರಾಕೇಶ್ ಪಾಪಣ್ಣ ಮನೆಯಲ್ಲಿ ದಾಖಲೆ ಇರೋದು ಓಕೆ ಯಾಕಂದ್ರೆ ಅದು ರಾಕೇಶ್ ತಂದೆ ಪಾಪಣ್ಣವರಿಗೆ ಸೇರಿದಂತಹ ಜಮೀನಿನ ದಾಖಲೆ ಆದ್ರೆ ನಟೇಶ್ ಮನೆಯಲ್ಲಿ ದಾಖಲೆ ಸಿಕ್ಕಿರೋದು ಈಗ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇದೆ ಯಾಕಂದ್ರೆ ನಟೇಶ್ ಅವರು ಮೂಢ ಅಧಿಕಾರಿ ಆಗಿದ್ದವರು ಈಗ ಮಾಜಿ ಆಗಿರೋರು ಇಂಥವ್ರ ಮನೆಯಲ್ಲಿ ಕಚೇರಿಯ ದಾಖಲೆಗಳು ಇರೋದು ಅಂದ್ರೆ ಇಲ್ಲೇನೋ ಆಟ ನಡೆದಿದೆ ಅನ್ಸೋದಿಲ್ವಾ ಇನ್ನು ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವರ ಆರೋಪ ಕೂಡ ಈಗ ಅನುಮಾನವನ್ನ ಜಾಸ್ತಿ ಮಾಡ್ತಾ ಇದೆ ರಾಕೇಶ್ ಪಾಪಣ್ಣ ಅವರ ಮನೆ ಮೇಲೆ ದಾಳಿ ನಡೆಯುವ ಮೂರು ದಿನ ಮೊದಲು ಮನೆಯಿಂದ ದಾಖಲೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ ಅಂತ ಶ್ರೀವತ್ಸ ಆರೋಪ ಮಾಡಿದ್ದಾರೆ ರಾಕೇಶ್ ಪಾಪಣ್ಣ ಆಪ್ತರು ಸ್ನೇಹಿತರು ಇವರ ಮನೆಗಳ ಮೇಲೆ ರೇಡ್ ಆದರೆ ಎಲ್ಲ ರೆಕಾರ್ಡ್ ಸಿಗುತ್ತೆ ಅಂತಿದ್ದಾರೆ ವತ್ಸ ಅವರು ಈಡಿಗೆ ಈ ಸೂಕ್ಷ್ಮಗಳೆಲ್ಲ ಗೊತ್ತಿಲ್ಲದೆ ಇರುತ್ತಾ ಅವರ ನಡೆನೇ ಬೇರೆ ಯಾರಿಗೂ ಹಿಂಟು ಕೂಡ ಸಿಗಲ್ಲ ದಿನೇಶ್ ಕುಮಾರ್ ಪತ್ತೆ ಆಗ್ತಾ ಇದ್ದ ಹಾಗೆ ಬಂಧಿಸಿ ಬಾಯ್ ಬಿಡಿಸೋ ಕೆಲಸ ನಡೆಯುತ್ತೆ ಅಲ್ಲಿ ಸಿದ್ದರಾಮಯ್ಯವರ ಬಗ್ಗೆ ಬಾಯ್ ಬಿಟ್ಟರೆ ನೆಕ್ಸ್ಟ್ ಬೇಟೆ ಸಿದ್ದರಾಮಯ್ಯನವರೇ ಎನಿ ಟೈಮ್ ದಾಳಿ ನಡೆಯುತ್ತೆ ಇದು ಈಗ ಇಡಿಯ ಹೆಜ್ಜೆ ಜಾಡು ನೋಡಿದವರು ಹೇಳ್ತಿರುವಂತಹ ಮಾತು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇದಕ್ಕೆ ಉತ್ತರ ಸಿಗೋ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರಿಗೆ ನರಕ ಚತುರ್ದಶಿ ಅಮ್ಮಿ ಇದನ್ನೆಲ್ಲ ಆಚರಿಸೋಕೆ ಬಿಡುತ್ತಾ ಇಡಿ ಬಿಡಿ ಅವರಿಗೆ ಹಿಂದೂ ಹಬ್ಬಗಳ ಬಗ್ಗೆ ನಂಬಿಕೆ ಗೌರವ ಯಾವುದು ಇಲ್ವಲ್ಲ ಸೊ ಮ್ಯಾಟರ್ ಆಗಲ್ಲ ಬಿಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ